Guys, we have one more question. Please read the question along with me. Mr. Ramesh, a citizen of America, comes to India for the first time 20th of March 2021. Nodi, Ramesh is no Indian citizen. Alla. Yella no? American. First time India bantare. Andre illi departure and arrival anta irutte. Departure andre India inda hogtaru. ಅರೈವಲ್ ಅಂದ್ರೆ ಬೇರೆ ದೇಶದಿಂದ ನಮ್ ಇಂಡಿಯಾಗೆ ಬರ್ತಾರೆ. ಸೊ ಅವನು ಅಮೆರಿಕಾಯಿಂದ ಇಂಡಿಯಾಗೆ ಬರ್ತಾ ಇರೋದು 20th of March 2021 ಅಲ್ಲಿ ಬರ್ತಾ ಇದ್ದಾನೆ. ಆನ್ 1st of September 2021 ಈ ಲೀವ್ಸ್ ಇಂಡಿಯಾ ಫಾರ್ ನೇಪಾಳ್ ಅನ್ನೋ ಬಿಸ್ನೆಸ್ ಟ್ರಿಪ್. ನೋಡಿ, March 2021 ಅಲ್ಲಿ ಬಂದು 1st September ದಿನ 2021 ನೇಪಾಳ್ಗೆ ಬಿಸ್ನೆಸ್ಗೆ ಅಂತ ಹೋಗ್ತಾ ಇದ್ದಾನೆ. ಮತ್ತೆ ವಾಪಸ್ ಬರ್ತಾ ಇದ್ದಾನೆ ಯಾವತ್ತಂತೆ, 26th of February 2022. Determine his residential status for the assessment year 22-23 ಅಂತ ಹೇಳಿದೆ. ಕರೆಕ್ಟಾ? ಈಗ ದಯವಿಟ್ಟು ಎಲ್ಲರೂ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಕ್ಲೀನ್ ಆಗಿ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಅವನು ಫಸ್ಟ್ ಟೈಮ್ ಇಂಡಿಯಾಕ್ ಬರ್ತಾ ಇರೋದು 20th of March 2021. ನಮಗೆ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗ್ಬಿಟ್ಟು ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಅವನು ಬಂದಿರೋದು ಯಾವಾಗ? ಮಾರ್ಚ್ ಅಲ್ಲಿ. ಮಾರ್ಚ್ ಅಂದ್ರೆ ಇದು ಹಿಂದಿನ ವರ್ಷ. ಕರೆಕ್ಟ್ ಅಲ್ಲ, ನಮ್ಗೆ ಹಿಂದಿನ ವರ್ಷ ಬೇಡ ಸದ್ಯಕ್ಕೆ. ಅವ್ನು ಬರ್ತಾ ಇರೋದೇ 20th ಮಾರ್ಚ್ 2021. ಕರೆಕ್ಟಾ? ನಮಗ್ ಬೇಕಾಗಿರೋದೇನು? ಏಪ್ರಿಲ್ ಇಂದ ಬೇಕು. ಮಾರ್ಚ್ 20 ಬಂದಿದ್ದಾನೆ ಅಂದ್ರೆ ಏಪ್ರಿಲ್ ಅಲ್ಲಿ ಇಂಡಿಯಾ ಇಲ್ಲಿ ಇದಾನ ಇಲ್ವಾ? ಇದಾನೆ. ಹೌದಾ? ಮತ್ ವಾಪಸ್ ಹೋಗ್ತಾ ಇರೋದು ಯಾವತ್ತು? 1st September. ಅಲ್ಲಿಗೆ ಸೆಪ್ಟೆಂಬರ್ ಅಂದ್ರೆ ಇಲ್ಲಿ ಬರ್ತದೆ. ಕರೆಕ್ಟಾ? ಸೆಪ್ಟೆಂಬರ್ ಅಂದ್ರೆ ಅಲ್ಲಿ ಇಲ್ಲಿ ಬರುತ್ತೆ. ಅಲ್ಲಿಗೆ ಏಪ್ರಿಲ್ ಅಲ್ಲಿ ಫುಲ್ 30 ದಿವಸ ಇದ್ದ, May 31 ದಿವಸ, June 30, July 31, August 31, 1st ಸೆಪ್ಟೆಂಬರ್ ಲೆಕ್ಕ ತಗೊಂಡ್ಬಿಟ್ಟಿದ್ವಿ. 1st September ನೇಪಾಳ್ಗೆ ಹೋಗ್ತಾ ಇದ್ದೇನಲ್ವಾ, ಮಿಡ್ ನೈಟ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೇನೆ ಕಾಠ್ಮಂಡುಗೆ. ಓಕೆನಾ? ಕಾಠ್ಮಂಡು ಎಲ್ಲಿ ಬರುತ್ತೆ? ನೇಪಾಳ್ ಅಂತ. ಕಾಠ್ಮಂಡು ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ನೇಪಾಳ್. ಓಕೆನಾ? ಸ್ವಲ್ಪ ಜನರಲ್ ನಾಲೆಜ್ ಕೊಡ್ತೀನಿ, ನನಗೂ ಗೊತ್ತಿರಲಿಲ್ಲ, ಇವಾಗ ಇವಾಗ ತಿಳ್ಕೊಳ್ತಾ. ನೇಪಾಳ್ ಹೋಗಿ ಮತ್ತೆ ಇಂಡಿಯಾಗೆ ವಾಪಸ್ ಯಾವಾಗ ಬರ್ತಾ ಇದ್ದೇನೆ ಹೇಳಿ? 26th of February 2022. ಅಲ್ಲಿಗೆ ಅಕ್ಟೋಬರ್ ಇಂದ ಜನವರಿ ವರೆಗೂ ಏನು ಇಲ್ಲ, ಇಂಡಿಯಾನಲ್ಲಿ ಇಲ್ಲ. February 26 ಬರ್ತಾ ಇದ್ದಾನೆ. ಕರೆಕ್ಟಾ? ಅಲ್ಲಿಗೆ 26 ಅರ್ಲಿ ಮಾರ್ನಿಂಗ್ ಬಂದ್ರೆ 26 ಇಂಡಿಯಾನಲ್ಲಿ ಇದ್ದಾನೆ, 27 ಇದ್ದಾನೆ, 28 ಇದ್ದಾನೆ. ಅಲ್ಲಿಗೆ ಎಷ್ಟು ದಿನ ಇದ್ದಾನೆ ಫೆಬ್ರವರಿಲಿ? ಮಾರ್ಚ್ ಅಲ್ಲಿ ಎಷ್ಟು ದಿನ ಇದ್ದಾನೆ? 31 ಡೇಸ್. ಈಗ ಎಷ್ಟ್ ಬರುತ್ತೆ? 4, 5, 6, 7, 8, 3, 2, 3, 4, 5, 6, 6, 3 is 18. ಎಷ್ಟ್ ದಿನ ಬರುತ್ತಪ್ಪ? 188 days. ಈಗ ನಾವು ಎಲ್ಲಿಗೆ ಬರೋಣ? ಬೇಸಿಕ್ ಕಂಡೀಷನ್ಸ್ ಬರೋಣ. ಹೌದಾ? ಫಸ್ಟ್ ಬೇಸಿಕ್ ಕಂಡೀಷನ್ ಏನ್ ಹೇಳುತ್ತೆ? 182 days. ಹೌದಾ? ಇಲ್ಲಿ ಎಷ್ಟ್ ದಿನ ಇದ್ದಾನೆ? ಸೂಪರ್. ಹಂಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಡೂ ವಿ ನೀಡ್ ಟು ಕ್ಯಾಲ್ಕುಲೇಟ್ ಸೆಕೆಂಡ್ ಬೇಸಿಕ್ ಕಂಡೀಷನ್? ನಾಟ್ ರಿಕ್ವೈರ್ಡ್. ಕರೆಕ್ಟಾ? ಹಾಗಾದ್ರೆ ಅವನೇನಾದ? ರೆಸಿಡೆಂಟ್ ಆದ. ಆರ್ಡಿನರಿನ ನಾಟ್ ಆರ್ಡಿನರಿ ಅದ್ ನೋಡ್ಬೇಕಾದ್ರೆ ಅವನು ನಾಟ್ ಆರ್ಡಿನರಿ. ಯಾಕೆ? ಯಾಕೆ ಅಂದ್ರೆ ಅವನು ಫಸ್ಟ್ ಇಂಡಿಯಾ ಬಂದಿರೋದು ಎಷ್ಟನೇ ತಾರೀಕು? 20th of March 2021 ಅಲ್ಲಿ. ಇದರ ಹಿಂದೆ ಅಂದ್ರೆ 21 ಮಾರ್ಚ್ ಅಲ್ಲಿ ಬಂದಿದ್ದ. ಇಲ್ಲಿಂದ ಇಲ್ಲಿವರೆಗೂ ಅವನು ಇಂಡಿಯಾನಲ್ಲಿ ಒಂದು ದಿವಸನೂ ಇಲ್ಲ, ನಾಟ್ ಇವನ್ ಎ ಸಿಂಗಲ್ ಡೇ. ಕರೆಕ್ಟಾ? 10 ವರ್ಷದಲ್ಲಿ ಏನೋ ಒಂದೇ ಒಂದ್ ತಿಂಗಳು ಮಾತ್ರ ಇತ್ತ. ಹೌದಾ? 20 ತಾರೀಕು ಮಾರ್ಚ್ ಅಂದ್ರೆ ಮಾರ್ಚ್ ಅಲ್ಲೂ ಕೂಡ ಬರೀ 11 ದಿವಸ ಇದ್ದ ಅಷ್ಟೇ. ಹೆಂಗ ಹೇಳಿ ನೋಡೋಣ, 20 ತಾರೀಕು ಬಂದ್ರೆ 20 ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಮಾರ್ಚ್ ಅಲ್ಲಿ 31 ದಿನ ಬರುತ್ತೆ. 20 ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಒಂದ್ 12 ದಿವಸ ಬರಬಹುದು. ಹೌದಾ? ಬರೀ 12 ದಿವಸ ಮಾತ್ರ ಇದ್ದಾನೆ ಈ ಇಯರ್ ಅಲ್ಲಿ. ಇನ್ ಉಳಿದಿದ್ದೆಲ್ಲ ಇಲ್ವೇ ಇಲ್ಲ. ಹಾಗಾದ್ರೆ ಒಂದು ಬೇಸಿಕ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿಲ್ಲ. ಮಾಡಿದನ? ಮಾಡಿಲ್ಲ. ಹಾಗಾದ್ರೆ ನೀವು ರಿಸಲ್ಟ್ ಏನಂತ ಬರೀಬಹುದು? ನಾನು ಹೇಳ್ತೀನಿ ರಿಸಲ್ಟ್ ಏನ್ ಬರೀಬಹುದು ಅಂತ ಹೇಳಿದ್ರೆ, ಇಲ್ಲಿ ಮಿಸ್ಟರ್ ರಮೇಶ್ ಈಸ್ ಎ ರೆಸಿಡೆಂಟ್ ಬಟ್ ಏನೋ ನಾಟ್ ಆರ್ಡಿನರಿ ರೆಸಿಡೆಂಟ್. Resident
because he satisfied second basic condition, sorry, first or last? First basic condition, and failed to satisfy both additional conditions. ಇಲ್ಲಿ ಫೇಲ್ಡ್ ಅನ್ನೋದನ್ನ ಅಂಡರ್ಲೈನ್ ಮಾಡ್ತೀನಿ, ಯಾಕೆಂದ್ರೆ ಅದನ್ನ ಬರ್ತೋಗ್ಬಿಡ್ತೀವಿ ನಾವು. ನಿಮ್ಗೆ ಫೇಲ್ಡ್ ಅನ್ನೋದು ಬರೀಲಿಲ್ಲ ಅಂದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಅಂಡ್ ನಾಟ್ ಸ್ಯಾಟಿಸ್ಫೈಡ್ ಬೋತ್ ಅಡಿಷನಲ್ ಕಂಡೀಷನ್ಸ್ ಬೇಕಾದ್ರೂ ಬರೀಬಹುದು. ಕ್ಲಿಯರ್? ಒಟ್ಟಿನಲ್ಲಿ ಅದನ್ನ ಹೈಲೈಟ್ ಮಾಡಿ, ಯಾಕೆಂದ್ರೆ ವ್ಯಾಲ್ಯೂ ಅವರಿಗೆ ಕಾಣಿಸೋದೇ ಇಲ್ಲ, ಅದು ಮಾರ್ಕ್ಸ್ ಕೊಡಲ್ಲ ಒಂದ್ಸಾರಿ ಅದಕ್ಕೆ. ಕ್ಲಿಯರ್? ಅರ್ಥ ಆಯ್ತಾ ಇದ್ದೀನಿ ಈಗ?